ಈಗಲೂ ಕೂಡ ಪುಲ್ಕೇಶಿ ನಗರದ ಅಲ್ಪಸಂಖ್ಯಾತರ ರೊಚ್ಚಿಗೆದ್ದವರೇ ಅಕಂಡಂಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ನಿಂತವರೇ ಅಂತಿದೆ ವಿಷಯ. ಹೌದಾ, ನಿಜನಾ? ನಿಜವಾಗ್ಲೂ ಅಲ್ಪಸಂಖ್ಯಾತರ ಅಂತ ನಾನು ಹೇಳೋದಕ್ಕಿಂತ ಒಂದು ಕೋಮು ಸೌಹಾರ್ದತೆಯಿಂದ ಕೂಡಿರುವಂಥ ಜಾಗ ಇದು ಪುಲ್ಕೇಶಿ ನಗರ. ಬಹಳ ಯಾವ ಏರಿಯಾಗೆ ಹೋದ್ರೂ ನಿಮಗೆ ಎಲ್ಲ ಕಾಸ್ಟ್ ಅವರು ಇದ್ದಾರೆ. ನಮ್ಮ ಮುಸಲ್ಮಾನ್ ಬಂಧುಗಳ ಪಾಪ್ಯುಲೇಷನ್ ಜಾಸ್ತಿ ಇದೆ ಅನ್ನೋದಾದರೂ ಸಹ ಯಾವುದೇ ಒಂದು ಜಗಳ ಇಲ್ಲದೆ ಒಂದು ಸಾಮ್ಯತೆಯಿಂದ ಬದುಕ್ತಾ ಇರುವಂಥ ಜಾಗ ಇದು. ನೀವು ಎಷ್ಟೋ ದೇವಸ್ಥಾನಗಳನ್ನು ನಮ್ಮ ಪುಲ್ಕೇಶಿ ನಗರದಲ್ಲಿ ನೋಡ್ತೀರಾ, ಎಷ್ಟೋ ಮಸೀದಿಗಳನ್ನು ಅದೇ ರಸ್ತೆಗಳಲ್ಲಿ ನೋಡ್ತೀರಾ. ಇಂಥ ಎಲ್ಲ ಕಡೆಗೂ ಸಹ ಯಾವಾಗ ಒಂದು ಯಾರ್ದೋ ಒಂದು ವಿಚಾರಕ್ಕೋಸ್ಕರ ಗಲಾಟೆ ಆದರೆ ಭಾಳಷ್ಟು ಜನ ನೊಂದು ಬೆಂದು ಅವ್ರನ್ನೆಲ್ಲ ಜೈಲಿಗೆ ಹಾಕುವಂಥದ್ದಾಯಿತು. ನೀವು ಪುಲ್ಕೇಶಿ ನಗರದ ಪರಿಸ್ಥಿತಿಯನ್ನು ನೀವು ಬಹುಶಃ ಯಾವುದಾದ್ರೂ ಒಂದು ಹಳೆ ಫೋಟೇಜ್ಗಳನ್ನು ಎತ್ಕೊಂಡು ನೋಡಿದ್ರೆ ಎರಡೂ ರಸ್ತೆಗಳಲ್ಲಿ ಇರೋಂಥ ಎಲ್ಲ ಗಾಡಿಗಳು ಸುಟ್ಟು ಹೋಗಿತ್ತು, ಎಷ್ಟೋ ಆಸ್ತಿಪಾಸ್ತಿ ನಾಶ ಆಯಿತು. ಎಲ್ಲರೂ ಬರೇ ಶಾಸಕರ ಮನೆ ತೋರಿಸಿದ್ರು ಬೆಂಕಿ ಹತ್ಕೊಂಡಿದೆ ಅಂತ, ಜನರ ಜೀವನದ ಬೆಂಕಿ ಹತ್ತೋಯ್ತು. ಎಷ್ಟೋ ಜನ 650 ಜನಕ್ಕೂ ಹೆಚ್ಚು ಜನ ಜೈಲಲ್ಲಿ ಇದ್ದವ್ರನ್ನ ಹೊರಗಡೆ ತಗೊಂಬರುವಂಥ ಒಂದು ಯಾವುದೇ ಪ್ರಯಾಸ ಆಗಲಿಲ್ಲ. ಎಷ್ಟೋ ಅಳಲನ್ನು ತೋಡ್ಕೊಂಡ್ರು, ನಾವು ಅಮಾಯಕರು ಹೌದು ಇಲ್ಲೋ ಯಾವುದೇ ಇದಿರಲಿಲ್ಲ. ಪ್ರಭಾವಿಗಳು ಹೊರಗಡೆ ಬಂದರು, ಯಾರ ಹತ್ರ ದುಡ್ಡಿತ್ತು ಅವ್ರು ಬಂದ್ರು, ಆಚೆ ಎಲ್ಲ ಅವ್ರು ಆಚೆ ಇದ್ದಾರೆ. ಇನ್ನೂ ಎಷ್ಟೋ ಜನ ಜೈಲಲ್ಲಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಒಂದು ಕಣ್ಣೀರಿನ ಶಾಪ ಏನಿದೆ ಇವತ್ತು ಕಾಂಗ್ರೆಸ್ಸಿಗೆ ಮುಳುವಾಗಿದೆ.